ಸೈಲೆಂಟ್ ಆಗಿದ್ರೆ ಓಕೆ ಚೆನ್ನಾಗಿಲ್ಲ ನನಗೂ ನಿಮಗೂ ಕಿಚ್ಚೋಳ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ ಡಿಸಿಪ್ಲಿನ್ ಕಲಿರಿ ನೀವು ನೀವು ಇಲ್ಲ ಇಲ್ಲ ನಾನು ಸೇರಿರೋದು ನಿಮಗೆ ನಾನು ಸೇರಿರೋದು ನಿಮಗೆ ನಾನು ಎಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟು ಮಾಡಿದಕ್ಕೆ ಮನಸಾಗಿ ನಾನು ಇಲ್ಲಿರೋದು ನೀನು ಅಲ್ಲಿರೋದು ಊಟ ಮಾಡೋ ಟೈಮ್ ಊಟ ಮಾಡಿ ಹೇಳೋ ಟೈಮ್ ಅಲ್ಲಿ ಮಾತ್ರ ಹೇಳಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಟ ಸುದೀಪ್ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಸುದೀಪ್ ಒಂದು ಹಂತಕ್ಕೆ ತಾಳ್ಮೆ ಕಳೆದುಕೊಂಡ ಹಾಗೆ ಕಾಣಿಸ್ತು ಮುಂದೆ ಇದ್ದಂತ ಓರ್ವ ವ್ಯಕ್ತಿಯ ಮೇಲೆ ಜೋರಾಗಿ ಕೂಗಾಡಿದ್ರು ಅಷ್ಟು ಮಾತ್ರ ಅಲ್ಲ ಬಳಸಬಾರದಂತ ಕೆಲ ಪದವನ್ನು ಕೂಡ ನಟ ಸುದೀಪ್ ಆ ಸಂದರ್ಭದಲ್ಲಿ ಬಳಸಿದ್ರು ಸದ್ಯ ಸುದೀಪ್ ಅವರ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಸಾಧಾರಣವಾಗಿ ಸುದೀಪ್ ಈ ಪರಿಯಾಗಿ ತಾಳ್ಮೆ ಕಳ್ಕೊಂಡಿದ್ದನ್ನ ನಾವು ಯಾವತ್ತೂ ಕೂಡ ನೋಡಿಲ್ಲ ಯಾವುದಾದ್ರೂ ಸಂದರ್ಶನ ಇದ್ದಂತ ಸಂದರ್ಭದಲ್ಲಿ ಅವರು ಇಷ್ಟಪಡದಂತ ಪ್ರಶ್ನೆಗಳು ಎದುರಾದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕೂಲ್ ಆಗಿಯೇ ಎಷ್ಟು ತಾಳ್ಮೆಯಿಂದ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತಾಳ್ಮೆಯಿಂದಲೇ ಕೌಂಟರ್ ಕೊಡ್ತಾ ಇದ್ರು ಯಾವುದೇ ಕಾರ್ಯಕ್ರಮದ ವೇದಿಕೆ ಆಗಿರಬಹುದು ಆ ವೇದಿಕೆಯಲ್ಲಿ ಏನಾದರೂ ಕಸಿವಿಸಿ ಆದಾಗ ಅಥವಾ ಸ್ವಲ್ಪ ಮಟ್ಟಿಗೆ ಏನಾದರೂ ಸಮಸ್ಯೆ ಆದರೂ ಕೂಡ ಸುದೀಪ್ ಯಾವತ್ತೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ಆದರೆ ಮೊನ್ನೆ ಶಿಕಾರಿಪುರದಲ್ಲಿ ವಿಜಯೇಂದ್ರ ಪರವಾಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಮಾತ್ರ ಸುದೀಪ್ ತಾಳ್ಮೆಯನ್ನು ಕಳ್ಕೊಂಡು ಬಿಟ್ಟರು ಸ್ವಲ್ಪ ಜೋರ್ ಜೋರಾಗಿ ಕೂಗಾಡಿ ಬಿಟ್ಟರು ಈ ಕಾರಣಕ್ಕಾಗಿ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಒಂದಷ್ಟು ಮಂದಿ ಸುದೀಪ್ ಅವರ ಪರವಾಗಿ ನಿಂತ್ಕೊಂಡಿದ್ರೆ ಒಂದಷ್ಟು ಮಂದಿ ಸುದೀಪ್ ಅವರು ಈ ರೀತಿಯಾಗಿ ಮಾತನಾಡಿದ್ದು ತಪ್ಪು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಅವರನ್ನ ಬೆಳೆಸಿದಂತಹ ಕಾರಣಕ್ಕಾಗಿ ಸುದೀಪ್ ಇವತ್ತು ಆ ಸ್ಟೇಜ್ನಲ್ಲಿ ಇದ್ದಾರೆ ಆದರೆ ಅಭಿಮಾನಿಗಳ ಎದುರು ಇಂಥದ್ದೊಂದು ಮಾತಾಡಬಾರ್ದಿತ್ತು ಎನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇದೆ ಯಾಕಂದರೆ ಸುದೀಪ್ ಅವರಲ್ಲಿ ಒಂದು ಸೆಂಟೆನ್ಸನ್ನು ಬಳಸ್ತಾರೆ ಅಥವಾ ಒಂದು ಮಾತನ್ನು ಹೇಳ್ತಾರೆ ಅವರು ನೀನಿವತ್ತು ಅಲ್ಲಿದ್ದೀಯಾ ನಾನಿನವತ್ತು ಇಲ್ಲಿದ್ದೀನಿ ಈ ಕಾರಣಕ್ಕಾಗಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ಕಾರಣಕ್ಕಾಗಿ ಇದೀಗ ಅಭಿಮಾನಿಗಳು ಹೇಳ್ತಿದ್ದಾರೆ ಅಭಿಮಾನಿಗಳು ಬೆಳೆಸಿದ ಕಾರಣಕ್ಕಾಗಿ ಇವತ್ತು ನೀವು ಆ ವೇದಿಕೆಗೆ ಹೋಗಿದ್ದೀರಿ ಹೀಗಾಗಿ ಇನ್ನೊಬ್ಬರನ್ನ ಯಾವತ್ತೂ ಕೂಡ ನೀವು ತುಚ್ಛವಾಗಿ ನೋಡಬೇಡಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ಯಾವ ಕಾರಣಕ್ಕಾಗಿ ಸುದೀಪ್ ಅವರು ಆ ರೀತಿಯಾಗಿ ಕೂಗಾಡಿದ್ರು ಅಂತ ನೋಡ್ತಾ ಹೋಗೋದಾದರೆ ಅಲ್ಲಿ ಇದ್ದಂಥ ಕೆಲ ಮಂದಿ ಸುದೀಪ್ ಅವರ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿಕೊಂಡ್ರು ಅಥವಾ ವಿರುದ್ಧ ಪಕ್ಷದ ಪರವಾಗಿ ಜೋರ್ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡಿಕೊಂಡ್ರು ಒಂದು ಸ್ವಲ್ಪ ಹೊತ್ತು ಸುದೀಪ್ ಅವರು ಸುಮ್ಮನಿದ್ರು ಆದರೆ ಪದೇ ಪದೇ ಅಂಥ ಘೋಷಣೆಗಳು ಜೋರ್ ಜೋರಾಗಿ ಕೇಳಿ ಬರ್ತಾ ಇದ್ದ ಹಾಗೆ ಸಹಜವಾಗಿ ನಟ ಸುದೀಪ್ ತಾಳ್ಮೆ ಕಳ್ಕೊಂಡು ಈ ರೀತಿಯಾಗಿ ಕೂಗಾಡಿದ್ರು ಆ ಕಾರಣಕ್ಕಾಗಿಯೇ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಶಿಕಾರಿಪುರದಲ್ಲಿ ವಿಜೇಂದ್ರ ಪರವಾಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆಯಿತು ಇನ್ನು ಪ್ರಚಾರದ ಸಂದರ್ಭದಲ್ಲಿ ಇದು ಪ್ರಥಮ ಬಾರಿಗಲ್ಲ ಪದೇ ಪದೇ ಸುದೀಪ್ ಇಂಥದ್ದೊಂದು ಪರಿಸ್ಥಿತಿಯನ್ನು ಅಥವಾ ಇಂಥ ಒಂದಷ್ಟು ಸನ್ನಿವೇಶವನ್ನು ಫೇಸ್ ಮಾಡ್ತಾನೆ ಇದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಜೋರಾಗಿ ಕೂಗೋದು ಅಥವಾ ಕಾಂಗ್ರೆಸ್ ಪರವಾಗಿ ಜೋರಾಗಿ ಕೂಗೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಜೋರಾಗಿ ಕೂಗೋದು ಅಥವಾ ರಾಹುಲ್ ಗಾಂಧಿ ಅಂತ ಹೇಳಿ ಕೂಗೋದು ಇಂಥದ್ದೆಲ್ಲವೂ ಕೂಡ ಸಾಕಷ್ಟು ಕಡೆಗಳಲ್ಲಿ ನಡೀತಾನೆ ಇದೆ ಈ ಕಾರಣಕ್ಕಾಗಿ ಒಂದಷ್ಟು ಕಡೆಗಳಲ್ಲಿ ಪ್ರಚಾರವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಹೋಗ್ತಿದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಪ್ರಚಾರಕ್ಕೆ ತೆರಳದೆ ವಾಪಸ್ ಹೋಗುವಂಥ ಒಂದಷ್ಟು ಇನ್ಸಿಡೆಂಟ್ಗಳು ಕೂಡ ಈ ಸಂದರ್ಭದಲ್ಲಿ ನಡೆದಿದೆ ಈ ಕಾರಣಕ್ಕಾಗಿ ಹೇಳೋದು ಕಲಾವಿದರು ರಾಜಕೀಯದಲ್ಲಿ ಕಾಣಿಸ್ಕೊಳ್ಬಾರ್ದು ಅಥವಾ ಈ ರೀತಿಯಾಗಿ ಪ್ರಚಾರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬಾರ್ದು ಅಂತ ಹೇಳಿ ಕೇವಲ ಸುದೀಪ್ ಅವರ ವಿಚಾರದಲ್ಲಿ ಮಾತ್ರ ಅಲ್ಲ ಸುದೀಪ್ ಒಂದು ಕಡೆಯಿಂದ ಆದರೆ ಶಿವಣ್ಣನವರು ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಹೋಗಿ ಇಂಥದೊಂದು ಸನ್ನಿವೇಶವನ್ನು ಎದುರಿಸ್ತಾ ಇದ್ದರೆ ಈ ಕಡೆ ಶಿವಣ್ಣನವರು ಕಾಂಗ್ರೆಸ್ನ ಪರವಾಗಿ ಪ್ರಚಾರಕ್ಕೆ ಹೋಗಿ ಇಂಥದೊಂದು ಸನ್ನಿವೇಶವನ್ನು ಫೇಸ್ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಒಂದು ರೀತಿಯಲ್ಲಿ ಜೀರೋ ಹೇಟರ್ಸ್ ಇರುವ ರೀತಿಯಲ್ಲಿದ್ದರು ಶಿವಣ್ಣನವರು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿದ್ದರು ಇನ್ನು ಸ್ಟಾರ್ ವಾರು ಅಥವಾ ಸ್ಟಾರ್ಗಳ ಅಭಿಮಾನಿಗಳ ನಡುವೆ ಜಟಾಪಟಿ ಕಾಮನ್ ಬಿಡಿ ಆದರೆ ಅದರ ಹೊರತಾಗಿ ಇವರಿಬ್ಬರನ್ನ ಹೇಟ್ ಮಾಡುವಂಥವ್ರು ಯಾರೂ ಕೂಡ ಇರಲಿಲ್ಲ ಆದರೆ ಇದೀಗ ಇಬ್ಬರೂ ಕೂಡ ಅಂಥದ್ದೊಂದು ಸನ್ನಿವೇಶವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿವಣ್ಣನವರಿಗೂ ಇಂಥದೇ ಸ್ಥಿತಿ ಸಾಕಷ್ಟು ಕಡೆಗಳಲ್ಲಿ ಎದುರಾಗ್ತಾ ಇದೆ ಸುದೀಪ್ ಅವರಿಗೂ ಅಂಥದೇ ಸ್ಥಿತಿ ಎದುರಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಾರಣಕ್ಕಾಗಿ ರಾಜಕೀಯದಲ್ಲಿ ಕಾಣಿಸ್ಕೊಳ್ಳಿಲ್ಲ ಎಲ್ಲ ಪಕ್ಷದಲ್ಲಿ ಜಾತಿ ಧರ್ಮ ಇದೆಲ್ಲವನ್ನು ಮೀರಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರ್ತೀವಿ ಯಾವುದೋ ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡಾಗ ಅಥವಾ ಯಾವುದೋ ಓರ್ವ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡಾಗ ಇನ್ನೊಂದಷ್ಟು ಜನರ ದ್ವೇಷವನ್ನು ಕಟ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ಅವರು ರಾಜಕೀಯದ ಕಡೆಗೆ ಮುಖ ಮಾಡಿರಲಿಲ್ಲ ಆದರೆ ಇವರಿಬ್ಬರು ರಾಜಕೀಯಕ್ಕೆ
ಅಥವಾ ರಾಜಕೀಯ ವ್ಯಕ್ತಿಗಳ ಪರವಾಗಿ ಪ್ರಚಾರಕ್ಕೆ ಹೋದಂತ ವಿಚಾರ ಸಾಕಷ್ಟು ಇದೀಗ ಚರ್ಚೆಗೆ ಗ್ರಾಸ ಆಗ್ತಿದೆ ಬಿಡಿ. ಇನ್ನು ಒಂದು ಹಂತಕ್ಕೆ ಸುದೀಪ್ ಪ್ರಚಾರದಿಂದ ಹಿಂದೆ ಸರಿದಿದ್ರು, ಒಂದು ದಿನ ಕಂಪ್ಲೀಟ್ ಆಗಿ ಅವರು ಗ್ಯಾಪ್ ತೆಗೆದುಕೊಂಡು ಬಿಟ್ಟಿದ್ರು. ಒಂದು ಸಣ್ಣ ಅಸಮಾಧಾನ ಅವರಿಗೆ ಶುರುವಾಗಿತ್ತು. ಪ್ರಚಾರಕ್ಕೆ ಹೋದಾಗ ಸರಿಯಾದಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಸಣ್ಣ ಅಸಮಾಧಾನ ಅವರಲ್ಲಿತ್ತು. ಆದರೆ ತದನಂತರ ಎಲ್ಲವನ್ನೂ ಕೂಡ ಸರಿಪಡಿಸಿದ ಕಾರಣಕ್ಕಾಗಿ ಇದೀಗ ಎಲ್ಲರ ಪರವಾಗಿಯೂ ಕೂಡ ನಟ ಸುದೀಪ್ ಇದೀಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಪ್ರಚಾರದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿಡಿ. ಬಟ್ ಎಷ್ಟರ ಮಟ್ಟಿಗೆ ಇವರು ಹೋದ ಕಾರಣಕ್ಕಾಗಿ ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ತೀರಾ ತೀರಾ ಕಡಿಮೆಯೇ. ಯಾಕಂದ್ರೆ BJP ಪರವಾಗಿ ಇದ್ದಂಥವ್ರು ಅವ್ರು ಯಾವತ್ತೂ ಚೇಂಜ್ ಆಗುವುದಿಲ್ಲ. ಕಾಂಗ್ರೆಸ್ನ ಪರವಾಗಿ ಅಥವಾ JDS ಪರವಾಗಿ ಇದ್ದಂಥವ್ರು ಯಾವತ್ತೂ ಚೇಂಜ್ ಆಗುವುದಿಲ್ಲ. ಈ ನ್ಯೂಟ್ರಲ್ ಮತದಾರರು ಅಂತ ಇರ್ತಾರಲ್ಲ, ಅವ್ರ ಮೇಲೆ ಸ್ವಲ್ಪ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡಬಹುದು ಅಂತ ಕಾಣುತ್ತೆ. ಆದರೆ ಅದರಲ್ಲೂ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಾರೆ ಸುದೀಪ್ ಅವರ ಪ್ರಚಾರದಿಂದಾಗಿ BJPಯಲ್ಲಿ ಸಣ್ಣ ಮಟ್ಟಿಗೆ ಒಂದು ಕಂಪನ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟು ಚುನಾವಣೆಯ ಸಂದರ್ಭದಲ್ಲಿ ಶ್ರೀರಾಮುಲು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು ಅವರನ್ನು ಅಥವಾ ನಾಯಕ ಸಮುದಾಯಕ್ಕೆ ಸೇರಿದಂಥವ್ರು ಅವರನ್ನು ಹೆಚ್ಚೆಚ್ಚಾಗಿ ಮುಂದೆ ಬಿಡುವಂಥ ಕೆಲಸವನ್ನು ಮಾಡಲಾಗ್ತಿತ್ತು ST ಮತಗಳನ್ನು ಸೆಳೆಯೋದಕ್ಕೆ. ಆದರೆ ನಟ ಸುದೀಪ್ ಅವರು ಬರ್ತಾ ಇದ್ದ ಹಾಗೆ ಶ್ರೀರಾಮುಲು ಸೈಲೆಂಟ್ ಆದ ಹಾಗೆ ಕಾಣಿಸ್ತಾ ಇದ್ದಾರೆ, ಅಥವಾ ಶ್ರೀರಾಮುಲು ಸ್ವಲ್ಪ ಮಟ್ಟಿಗೆ ಸೈಡ್ಲೈನ್ ಆದ ಹಾಗೆ ಕಾಣಿಸ್ತಾ ಇದ್ದಾರೆ. ಈ ಬಳ್ಳಾರಿ ಸುತ್ತಮುತ್ತ ಕೆಲವೇ ಕೆಲವು ಕ್ಷೇತ್ರಗಳ ಪ್ರಚಾರದಲ್ಲಿ ಶ್ರೀರಾಮುಲು ಕಾಣಿಸ್ಕೊಳ್ತಿದ್ದಾರೆ ಹೊರತಾಗಿ ಇನ್ನು ಬೇರೆ ಕಡೆಗಳಲ್ಲಿ ST ಸಮುದಾಯ ತುಂಬ ಪ್ರಬಲವಾಗಿರುವ ಕಡೆಗಳಲ್ಲಿ ಶ್ರೀರಾಮುಲು ಹೆಚ್ಚಾಗಿ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ವಾಲ್ಮೀಕಿ ಸಮುದಾಯದ ಸುದೀಪ್ ಹೆಚ್ಚೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದ ಹಾಗೆ ಶ್ರೀರಾಮುಲು ಸ್ವಲ್ಪ ಮಟ್ಟಿಗೆ ಸೈಡ್ಲೈನ್ ಆದ ಹಾಗೆಯೂ ಕೂಡ ಕಾಣಿಸ್ತಾ ಇದ್ದಾರೆ. ಇದು ಸಣ್ಣ ಮಟ್ಟಿಗೆ BJP ಒಳಗಡೆ ಕಂಪನವನ್ನು ಸೃಷ್ಟಿ ಮಾಡಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಸುದೀಪ್ ಇದೀಗ ಭರ್ಜರಿ ಆದಂಥ ಪ್ರಚಾರವನ್ನು ಎಲ್ಲರ ಪರವಾಗಿ ಮಾಡಿದ್ರು. ಈಗಾಗಲೇ ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬಿದ್ದಿದೆ. ನೋಡೋಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಎತ್ತ ಅಂತೇಳಿ. ಆದರೆ ಸುದೀಪ್ ಅವರ ವೈಯಕ್ತಿಕ ವಿಚಾರಕ್ಕೆ ಬರೋದಾದ್ರೆ, ಅಂದರೆ ಅವರ ಕರಿಯರ್ ಅಂತ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಮಟ್ಟಿಗೆ ಇದು ಪೆಟ್ಟು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿವರೆಗೆ ಯಾರೂ ಹೇಟ್ ಮಾಡ್ತಾ ಇರಲಿಲ್ಲ. ಆದರೆ ಇನ್ನು ಸಣ್ಣ ಮಟ್ಟಿಗೆ ಇಂಥ ಹೇಟರ್ಸ್ಗಳು ಅಥವಾ ಹೇಟ್ ಸ್ಪೀಚ್ ಇಂಥವೆಲ್ಲವೂ ಕೂಡ ಸುದೀಪ್ ಅವರ ವಿರುದ್ಧವಾಗಿ ಶುರುವಾಗ್ಬೋದು. ಬಂಧುಗಳು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ. Thank you.